ಸ್ವಾಗತ, ನಾನು ಸ್ಮಿತಾ. ಇನ್ನು 6-7 ತಿಂಗಳಲ್ಲಿ ಪ್ರಧಾನಿ ಮೋದಿಯವರೇ ತುಮಕೂರು ಜಿಲ್ಲೆಗೆ ದೊಡ್ಡ ಯೋಜನೆಯನ್ನು ಘೋಷಣೆ ಮಾಡಲಿದ್ದಾರೆ. ಆ ಯೋಜನೆ ಯಾವುದೆಂದು ನಾನು ಈಗ ಹೇಳೋದಿಲ್ಲ, ಕಾದು ನೋಡಿ ಅಂತ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ನಗರದ ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ರೈಲ್ವೆ ಪ್ರಯಾಣಿಕರ ವೇದಿಕೆಯ ದಶಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ನಿರೀಕ್ಷೆ ಮಾಡಿರಲಿಲ್ಲ, ಕೇಂದ್ರ ಸರ್ಕಾರದ ಮಂತ್ರಿಯಾದೆ, ನಿರೀಕ್ಷೆ ಮಾಡದೆ ರೈಲ್ವೆ ಸಚಿವನಾದೆ. ಇದೆಲ್ಲ ತುಮಕೂರು ಕ್ಷೇತ್ರದ ಜನರ ಗುರುಗಳ ಆಶೀರ್ವಾದದ ಫಲ ಎಂದು ಹೇಳಿದರು. ರೈಲ್ವೆ ಇಲಾಖೆಯಲ್ಲಿ ಅನೇಕ ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಯೋಜನೆಗಳಿಗೆ ವೇಗ ನೀಡಲು ಪ್ರಧಾನಿ ಮೋದಿಯವರು ನೆರವಾಗಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ ಮುಗಿಯದೆ ಉಳಿದಿದ್ದ ತುಮಕೂರು ರಾಯದುರ್ಗ ತುಮಕೂರು ದಾವಣಗೆರೆ ರೈಲು ಮಾರ್ಗದ ಭೂಸ್ವಾಧೀನ ಕೆಲಸವನ್ನು ತೀವ್ರಗೊಳಿಸಿ ಆ ಕಾರ್ಯ ಬಹುತೇಕ ಅಂತಿಮ ಹಂತದಲ್ಲಿದೆ. ಇಷ್ಟು ವರ್ಷಗಳಿಂದ ಆಗದ ತುಮಕೂರು ನಗರದ ರೈಲ್ವೆ ನಿಲ್ದಾಣವನ್ನ 88 ಕೋಟಿ ರು ವೆಚ್ಚದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಹೆಸರನ್ನು ನಾಮಕರಣ ಮಾಡುವ ಯೋಜನೆ ಚಾಲನೆ ಸಿಕ್ಕಿದೆ. ಇದೆಲ್ಲ ನಿಮ್ಮ ಆಶೀರ್ವಾದ, ನೀವು ಮತ ನೀಡಿಕೊಟ್ಟ ಅವಕಾಶ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವರದಿಯನ್ನ ಒಪ್ಪಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಅಕ್ಟೋಬರ್ 16 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಕ್ಕೊತ್ತಾಯ ಸಮಾವೇಶವನ್ನು ಆಯೋಜಿಸಲಾಗಿದೆ. ಈ ವಿಷಯವನ್ನು ತುಮಕೂರಿನಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾಒಕ್ಕೂಟದ ಪ್ರಧಾನ ಸಂಚಾಲಕ ಕೆಎಂ ರಾಮಚಂದ್ರಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ತಿಂಗಳ 18 ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಜಾತಿ ಜನಗಣತಿ ವರದಿಯನ್ನು ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿ ಬಿಡುಗಡೆ ಮಾಡಬೇಕೆಂದು ರಾಮಚಂದ್ರಪ್ಪ ಅವರು ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಡೆಯುವ ಹಕ್ಕೊತ್ತಾಯ ಸಮಾವೇಶಕ್ಕೆ ನಾಡಿನ ಶೋಷಿತ ಸಮುದಾಯಗಳ ಹಾಗೂ ಸಂಘ ಸಂಸ್ಥೆಗಳು ಭಾಗವಹಿಸಲು ಕೋರಿದವು. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿಯನ್ನು ಮಂಡಿಸಬಾರದೆಂಬ ಗುಂಡಾ ಪ್ರವೃತ್ತಿ, ಸರ್ವಾಧಿಕಾರಿ ಧೋರಣೆಗಳಿದ್ದು ಇಂತಹ ಪೊಳ್ಳು ಬೆದರಿಕೆ ತಲೆ ಕೆಡಿಸಿಕೊಳ್ಳಬಾರದು ಅಂತ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಬಾರದೆಂದು ರಾಮಚಂದ್ರಪ್ಪ ಮನವಿ ಮಾಡಿದ್ದಾರೆ. ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಯಾವ್ಯಾವ ಸ್ಥಿತಿಗಳಲ್ಲಿವೆ, ಆರ್ಥಿಕವಾಗಿ ಯಾವ ಸ್ಥಿತಿಯಲ್ಲಿವೆ, ಸಾಮಾಜಿಕವಾಗಿ ಯಾವ ಸ್ಥಿತಿಯಲ್ಲಿವೆ ಮತ್ತು ಶೈಕ್ಷಣಿಕವಾಗಿ ಯಾವ ಸ್ಥಿತಿಯಲ್ಲಿವೆ ಅಂತನ್ನೋದನ್ನ ಆಮೇಲೆ ಈ ವರದಿಯಲ್ಲಿ ಅವರು ಒಂದು ಹೇಳಿರೋ ಪ್ರಕಾರ, ಆ ವರದಿ ಮಾಡಿರೋ ಪ್ರಕಾರ ಸುಮಾರು ಹೆಸರುಗಳೇ ಗೊತ್ತಿದ್ದಂಥ ಸುಮಾರು ಒಂದು 70 ಹೊಸ ಜಾತಿಗಳನ್ನು ಕೂಡ ಇದರಲ್ಲಿ ಕಂಡಿಡಿದವರಂತೆ. ಕಾಡು ಮೇಡಲ್ಲಿ ಮತ್ತು ಅಲುಮಾರಿಗಳವ್ರಿಗೆ ಅವರು ಪರ್ಯಾಯ ಮಾಡಿಕೊಂಡು ಅಲ್ಲಲ್ಲಿ ಶೆಡ್ಗಳಲ್ಲಿ ವಾಸ ಮಾಡ್ತಿರ್ತಾರೆ, ಹೊಂಸಲುಗಳಾಕೊಂಡು ಈ ಡೇರಾಗಳು ಹಾಕೊಂಡು ವಾಸ ಮಾಡ್ತಿರ್ತಾರೆ, ಎಲ್ಲ ಜಾತಿಗಳು ಕಂಡಿಡಿದವ್ರೆ. ಅವ್ರನ್ನೆಲ್ಲ ಸವಲತ್ತುಗಳು ಸಿಗ್ಬೇಕು ಬೇಡವೋ, ಆ ಸಿಗ್ಬೇಕಂತ ದೃಷ್ಟಿಯಲ್ಲೇ ಈ ಸಮೀಕ್ಷೆಯ ಜಾರಿಗೆ ತಗೊಬನ್ನಿ ಅಂತ ನಮ್ಮ ಒಂದು ನಮ್ಮ ವಿನಂತಿ ಏನಂದ್ರೆ, ಕಾಂತರಾಜವರ ವರದಿ ಬಹಳ ಅಗತ್ಯ ಇದೆ ಇವತ್ತು. ಆ ಒಂದು ಮಾಹಿತಿ ಆಧರಿಸಿ ಮುಂದಿನ ದಿನಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಇದನ್ನ ರಾಜ್ಯ ಸರ್ಕಾರ ತಕ್ಷಣದಲ್ಲಿ ತರಬೇಕನ್ನುವಂಥದ್ದು ನಮ್ಮ ಒತ್ತಾಯ. ಯಾಕಂತಂದ್ರೆ ಈ ತಾಲೂಕು ಜಿಲ್ಲಾ ಪಂಚಾಯತಿ BBMP ಯಾವ ಚುನಾವಣೆಗಳನ್ನು ಕೂಡ ಹಿಂದುಳಿದ ವರ್ಗದಲ್ಲಿ ಪ್ರಾತಿನಿಧ್ಯ ಸಿಗಲ್ಲ. ಅಂತ ಸಂದರ್ಭದಲ್ಲಿ ಅದನ್ನು ಆಧರಿಸಿನೇ ಇದು ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡಬೇಕಾಗಿದೆ. ಹಾಗಾಗಿ ಈ ಮೊನ್ನೆ ಕುಮಾರಸ್ವಾಮಿ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರಲ್ಲ, ಕುಮಾರಸ್ವಾಮಿ ಅವರಿಗೆ ಬಹುಶಃ ಈ ನೆಲದ ಕಾನೂನು ಬಗ್ಗೆ ಗಂದಗಾಳಿನೇ ಬೇಕಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷ M.ಈರಣ್ಣ, ಆದರ್ಶ ಯಲ್ಲಪ್ಪ, ನಿರ್ದೇಶಕ ಜಗದೀಶ್, ಕೆಂಪರಾಜು, ಶಾಂತಕುಮಾರ್ ಮತ್ತಿತರರು ಇದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಜಾತ್ರೆ ಎಂದಾಕ್ಷಣ ನೆನಪಾಗುವುದು ದೇವರ ಉತ್ಸವ ಮೆರವಣಿಗೆ ಹಾಗೂ ಕೆಂಡ ಕಾಯುವ ಪದ್ಧತಿ. ಆದರೆ ಇಲ್ಲೊಂದು ಜಾತ್ರೆಯಲ್ಲಿ ಕೆಂಡದ ಬದಲು ಮುಳ್ಳುಗಳ ಮೇಲೆ ನಡೆದು ದೇವಿಯ ಜಾತ್ರಾ ಮಹೋತ್ಸವವನ್ನು ನೆರವೇರಿಸುತ್ತಿದ್ದರೆ ಅದನ್ನು ನೋಡಿದವರ ಮೈ ಜುಮ್ಮೆನಿಸುವುದಂತೂ ನಿಜ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸುಮಾರು 7-8 ಅಡಿಯಷ್ಟು ಉದ್ದ ಅಗಲದ ಜಾಗದಲ್ಲಿ ಆಳೆತ್ತರದಷ್ಟು ಗಟ್ಟಿ ಕಾರೆಮುಳ್ಳಿನ ಗಿಡಗಳನ್ನ ರಾಶಿ ಹಾಕಿ ಆ ಮುಳ್ಳಿನ ರಾಶಿಯ ಮೇಲೆ ಚೌಡೇಶ್ವರಿ ದೇವಿಯವರ ಉತ್ಸವ ಮೂರ್ತಿಯನ್ನ 6-7 ಭಕ್ತರು ಹೊತ್ತುಕೊಂಡು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಸರಾಗವಾಗಿ ಮುಳ್ಳಿನ ರಾಶಿಯನ್ನು ತುಳಿಯುತ್ತಾ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ 3 ಬಾರಿ ಹತ್ತಿ ನಡೆಯುತ್ತಾರೆ. ಇದರ ಜೊತೆಗೆ ಹರಕೆ ಮಾಡಿಕೊಂಡ ಭಕ್ತ ಸಮೂಹವು ದೇವಿಯ ಹಿಂದೆ ನಡೆದುಕೊಂಡು ಹೋಗುವ ಮೂಲಕ ತಮ್ಮ ಹರಕೆ ತೀರಿಸಿ ಧನ್ಯತಾಭಾವ ಮೆರೆಯುತ್ತಾರೆ. ಈ ದೃಶ್ಯ ಕಂಡು ಬಂದಿದ್ದೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಆದಿ ಚುಂಚನಗಿರಿ ಶಾಖಾ ಮಠದ ಚೌಡೇಶ್ವರಿ ದೇವಿಯ ಮುಳ್ಳು ಗತ್ತಿಗೆ ಉತ್ಸವದಲ್ಲಿ.
ಹೌದು, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿ ಶಕ್ತಿ ದೇವತೆಗಳಲ್ಲೊಂದಾದ ದಸರಿಘಟ್ಟದ ಆದಿಚುಂಚನಗಿರಿ ಶಾಖಾ ಮಠದ ಚೌಡೇಶ್ವರಿ ದೇವಿಯ ಮುಳ್ಳು ಗದ್ದಿಗೆ ಉತ್ಸವ, ಆಳೆತ್ತರದ ಗಟ್ಟಿಕಾರೆ ಮುಳ್ಳಿನ ರಾಶಿಯ ಮೇಲೆ ವಿಜಯದಶಮಿ ಶನಿವಾರ ಅತ್ಯಂತ ವೈಭವ ಮತ್ತು ಭಕ್ತಿ ಪರಕಾಷ್ಠೆಯಿಂದ ನಡೆದಿದೆ. ಮುಳ್ಳು ಗದ್ದಿಗೆ ಉತ್ಸವಕ್ಕೆ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆ ನೀಡಿದರು. ಈ ಬಾರಿಯ ಮುಳ್ಳು ಗದ್ದುಗೆಗೆ ಸಹಸ್ರಾರು ಮಂದಿ ಭಕ್ತಾದಿಗಳು ಭಾಗವಹಿಸಿದ್ರು. ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಈ ವೇಳೆ ಮಾತನಾಡಿದ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಮನುಷ್ಯರಲ್ಲಿ ಕಷ್ಟ ಕಾರ್ಪಣ್ಯಗಳು ದೂರವಾಗಲು ಭಗವಂತನ ನಾಮಸ್ಮರಣೆ ಅತಿ ಮುಖ್ಯವಾಗಿದೆ. ಜಗತ್ತಿನ ಸೃಷ್ಟಿಗೆ ಭಗವಂತನೇ ನೇರ ಕಾರಣ. ಮುಳ್ಳುಗಳು ಕಷ್ಟಕರ ಪ್ರತೀಕ. ಅದನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ ನೀಡುವವಳೇ ಚೌಡೇಶ್ವರಿ ದೇವಿ. ದೇವಿ ಪವಾಡದಿಂದ ಮುಳ್ಳುಗಳಂತಹ ಕಷ್ಟಗಳ ಮೇಲೆ ನಡೆಯುವಾಗ ಆಕೆಯ ಸ್ಮರಣೆ ಮಾಡಿದರೆ ಕಷ್ಟಗಳು ಮಂಜಿನಂತೆ ಕರಗುತ್ತವೆ. ಸಂಸಾರದ ಸಾಗರದಲ್ಲಿ ಸಹ ಕಷ್ಟಗಳು ನಿವಾರಣೆಯಾಗಲು ದೈವಿ ಭಕ್ತಿ ಅಗತ್ಯ. ಸುಖ ಹಾಗೂ ದುಃಖಗಳು ಬಂದಾಗ ದೇವರ ಸ್ಮರಣೆ ಮಾಡಲೇಬೇಕು ಎಂದು ಹೇಳಿದರು. ಯಾರಿಗೂ ದ್ವೇಷ ಮತ್ತು ಅಸೂಯೆಯನ್ನು ಇಲ್ಲದೇ ಇರತಕ್ಕಂಥ ಒಂದು ಒಳ್ಳೆ ಭಾವನೆ ಸದ್ಬುದ್ಧಿಯನ್ನು ಕೊಡ. ದ್ವೇಷ ಸರ್ವಭೂತಾಂ ಮೈತ್ರಃ ಕರುಣಯವಚ ನಿರ್ಮಮೋ ನಿರಹಂಕಾರಃ ಸಮಬುದ್ಧಿ ಸುತಕ್ಷಣಿ. ಯಾರನ್ನು ಕೂಡ ದ್ವೇಷ ಮಾಡದ, ಯಾರಲ್ಲಿಯೂ ಎಲ್ಲರಲ್ಲಿ ಕೂಡ ಮಿತ್ರ ಭಾವ ಇರ್ತಕ್ಕಂಥ ಒಳ್ಳೆ ಭಾವ, ಶತ್ರುಗಳನ್ನು ನಮ್ಮನ್ನು ದ್ವೇಷಿಸ್ತಕ್ಕಂಥವನ್ನು ಕೂಡ ಪ್ರೀತಿ ಮಾಡುವಂಥ ನಮ್ಮ ಮನಸ್ಸನ್ನು ಕೊಡುತ್ತಾ ಅಂತ ನಾವೇನು ಮಾಡ್ತೇವೆ, ಸುಮ್ಮನೆ ನೋಡಿದ್ರೆ ಸಾಕು ನಾವೇ ಕಲ್ಪನೆ ಮಾಡ್ಕೊಂಡ್ಬಿಡ್ತೇವೆ ಏನೋ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಅಂತ. ಆದರೆ ದ್ವೇಷ ಮಾಡೋನು ಎದುರುಗಡೆ ಕಂಡನ್ನು ಕೂಡ ಅವನನ್ನು ಪ್ರೀತಿ ಮಾಡುತ್ತಾ, ಈ ಪ್ರೀತಿ ಮಾಡುವ ಭಾವನೆಯನ್ನು ಕೊಡುತ್ತಾ ಎಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಆಗ ತಾಯಿ ಏನು ಮಾಡ್ತಾಳೆ, ಒಳ್ಳೆಯದನ್ನ ಕೊಡ್ತಾಳೆ. ಈ ಒಂಬತ್ತು ರಾತ್ರಿಗಳು ಹಿಂದೆ ನಡೆದೋಗಿರ್ತಕ್ಕಂಥ ನೆನ್ನೆಯವರೆಗೂ ನಡೆದಿರ್ತಕ್ಕಂಥ ನವರಾತ್ರಿಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಸಾಧನೆ ಇಷ್ಟೇ. ಅಂತಹ ತಾಯಿನ ಸ್ಮರಿಸಿದ್ದೆ ಆದರೆ ಹತ್ತನೇ ದಿನ ಸಾಂಕೇತಿಕವಾಗಿ ಬರ್ತಕ್ಕಂಥ ನಮ್ಮ ಒಳಗಡೆ ಇರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಅಂತ ಶತ್ರುಗಳಿದ್ರಲ್ಲ, ಅವುಗಳ ಮೇಲೆ ವಿಜಯ ಯಾವಾಗ ಸಿಗುತ್ತೋ. ಈ ಸಮಾರಂಭದಲ್ಲಿ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಕಾಶನಾಥ ಸ್ವಾಮೀಜಿ, ದಸರಿಘಟ್ಟ ಶಾಖಾ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ, ಮಠದ ಟ್ರಸ್ಟಿ ಡಾಕ್ಟರ್ ಜಿತೇಂದ್ರ, ಗುಡಿಗೌಡ ಕುಮಾರಸ್ವಾಮಿ, ಶ್ರೀರಂಗ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವಿವೇಚನ್ ಸೇರಿದಂತೆ ಗ್ರಾಮಸ್ಥರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಮಂಜುನಾಥ್, ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಮೋಘ ಸಿದ್ದೇಶ್ವರ ಕುರಿ ಸಂಗೋಪನಾ ಹಾಗೂ ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿಯಮಿತದ ಮಾಲೀಕರು ರೈತರಿಗೆ ನಕಲಿ ರಾಸಾಯನಿಕ ನೀಡಿರುವ ಕುರಿತು ಗ್ರಾಹಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಮಲದಗುಡ್ಡ ಗ್ರಾಮದ ಯಲ್ಲಪ್ಪ ಎಂಬ ವ್ಯಕ್ತಿ ಮಲದಗುಡ್ಡ ಕ್ಯಾಂಪ್ನಲ್ಲಿ ಇರುವ ಅಮೋಘ ಸಿದ್ದೇಶ್ವರ ಕುರಿ ಸಂಗೋಪನಾ ಹಾಗೂ ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿಯಮಿತದಲ್ಲಿ ಭತ್ತಕ್ಕೆ ದ್ವಾಮಿಗಳ ಕಾಟ ತಪ್ಪಿಸುವ ಸಲುವಾಗಿ ರಾಸಾಯನಿಕ ಕೊಂಡೊಯ್ದಿದ್ದು ಬೆಳೆಗೆ ಸಿಂಪಡಿಸಿದ ನಂತರ ಭತ್ತ ಸುಟ್ಟು ಕರಕಲಾಗಿದೆ ಅಂತ ಜಮೀನು ಮಾಲೀಕ ಅಳಲು ತೋಡಿಕೊಂಡಿದ್ದು ಕೃಷಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ನಕಲಿ ರಾಸಾಯನಿಕ ದಂಧೆ ನಡೀತಾ ಇದೆ ಅಂತ ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ ಆಕ್ರೋಶ ಹೊರಹಾಕಿದ್ದಾರೆ. ಮಲ್ಲಯ್ಯ ಗೋರ್ಕಲ್ಲನ್ ಅವರ ಅಮೋಘ ಸಿದ್ದೇಶ್ವರ ಅಂತಕ್ಕಂಥ ಅಂಗಡಿಯಲ್ಲಿ ಎಣ್ಣೆ ತಂದಿವಿ, ಹೊಲಕ್ಕೆ ಹೊಡೆದಿದ್ದೀವಿ, ಏನು ದ್ವಾಮಿ ಕಂಟ್ರೋಲ್ ಆಗಿಲ್ಲ, ಅದಕ್ಕಾಗಿ ಏನು ಮಾಡೋಣ ಅಂತೇಳಿ ಫೋನ್ ಮಾಡಿದರು. ಆಯಿತು, ನಾನು ಹೊಲ ಬಂದು ನೋಡ್ತೀನಪ್ಪ, ನೋಡಿದ ಮೇಲೆ ವಿಚಾರ ಮಾಡ್ತೀನಿ ಅಂತ ನಾನು ಇವತ್ತು ಬೆಳಗ್ಗೆ ಬಂದು ನೋಡಿದೆ. ಹೊಲ ಎಲ್ಲ ಸಂಪೂರ್ಣವಾಗಿ ದ್ವಾಮಿ ತಿಂದ್ಬಿಟ್ಟ ಸರ್. ಅದು ಒಂದು ಎಕರೆಗೆ ದೇಡ್ ಎಕರೆಗೆ 6,000 ರೂಪಾಯಿ ಎಣ್ಣೆ ತಂದು ಹೊಡೆದಾರ, ಆದರೂ ಕೆಲಸ ಮಾಡಿಲ್ಲ ಅದು. ಅದಕ್ಕಾಗಿ ಹಿಂಗೆ ಯಾಕಾಯ್ತು ಅಂತ ಕೇಳಿದ್ರೆ ಎಣ್ಣೆ ನಮಗೆ ಲೂಸ್ ಒಂದು ಡಬ್ಬೆಯಲ್ಲಿ ಹಾಕಿಕೊಟ್ರೆ ಅಂತ ಅವ್ರು ಹೇಳಿದ್ರು. ಆ ಲೂಸ್ ಡಬ್ಬೆ ಎಣ್ಣೆ ಎಲ್ಲೈತೆ ಅಂತ ಕೇಳಿದ್ರೆ ಇಲ್ಲಿ ಹೊಲ್ದಾಗ ಹಾಕಿದ್ದೀರಿ ಸಿಗುತ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತು ಹುಡುಕಾಡಿ ಡಬ್ಬಿ ತಂದುಕೊಟ್ಟಾರ. ಹಂಗಾಗಿ ಮಲ್ಲಯ್ಯನ ಅಂಗಡಿಯಲ್ಲಿ ಬರ್ತಕ್ಕಂಥದ್ದು ಮತ್ತು ಈ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ರಸಗೊಬ್ಬರ ಅಂಗಡಿಗಳಲ್ಲಿ ನಕಲಿ ಎಣ್ಣೆ ನಕಲಿ ಗೊಬ್ಬರ. ಇದು ಏನಂದರೆ ನಮ್ಮ ಭಾರತ ದೇಶದಲ್ಲಿ ಅತಿ ಶೀಘ್ರವಾಗಿ ಶ್ರೀಮಂತ ಆಗುವಂಥ ಉದ್ಯೋಗ ಏನಂದರೆ ಫರ್ಟಿಲೈಜರ್ಸ್. ಈ ಫರ್ಟಿಲೈಜರ್ಸ್ರಿಂದ ಅತಿ
ಅತಿ ಒಂದು ವರ್ಷದಲ್ಲೇ ಡೆವಲಪ್ ಆಗಿಬಿಡ್ತಾರೆ. ಯಾಕಂದ್ರೆ ರೈತರು ಅಮಾಯಕರು. ಯಾವೇ ರೈತರು ಇದು ಒರಿಜಿನಲ್ ಇದು ಡೂಪ್ಲಿಕೇಟ್ ಅಂತೇಳಿ ಚೆಕ್ ಮಾಡಿ ಎಣ್ಣೆ ಒಯ್ಯೋದಿಲ್ಲ, ಕೊಟ್ಟರೆ ಸಾಕು ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾಗ ಎಣ್ಣೆ ತಗೊಂಡು ಹೋಗ್ತಾರೆ. ಅಂಥ ಸಮಯದಲ್ಲಿ ಇವರೆಲ್ಲ ಡೂಪ್ಲಿಕೇಟ್ ಎಣ್ಣೆ ಕೊಟ್ಟು ರೈತರಿಗೆ ಮೋಸ ಮಾಡ್ತಾರೆ ಅಂತ ನಾನು ಈಗ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸರ್, ಈ ರೀತಿ ಆಗಿದ್ರೆ ಅಮಾಯಕ ರೈತರ ಮೇಲೆ ಈ ರೀತಿ ಶೋಷಣೆ ಮಾಡಿದ್ರೆ ಹೆಂಗ ಸರ್? ಒಂದು ರೀತಿಯಲ್ಲಿ ಅಂದ್ರೆ ಇವು ಫರ್ಟಿಲೈಸರ್ ಅವರು ಒಂದು ರೀತಿಯಲ್ಲಿ ಬೆನ್ನೆಲುಬು ಮುರಿಯಕತ್ತಾರ ಸರ್? ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರಲ್ರಿ, ರೈತರ ಬೆನ್ನೆಲುಬು ಮುರಿಯಕ್ ನಿಂತಾರ ರೀ ಫರ್ಟಿಲೈಸರ್ಸ್ ಮೇಲಾಗಿ ಮತ್ತೆ ಈ ಫರ್ಟಿಲೈಸರ್ ಗೆ ಸಪೋರ್ಟ್ ಆಗಿ ನಿಂತವರು ಮಲ್ಲದಗುಡ್ಡ ರೀ. ಮಲ್ಲದಗುಡ್ಡ ಏನು ನಿಮ್ಮ ಹೊಲದಲ್ಲಿ ಏನಾಗಿದೆ? ಅವು ದಾಮಿ ಜಿಗಿ ಬಿದ್ದವ್ರು ಎಣ್ಣೆ ತಂದಿದ್ರಿ ಮಲ್ಲದಗುಡ್ಡ ಕ್ಯಾಂಪ್ ಅಂತೇಳಿ ಅವ್ರ ಹತ್ರ ತಂದಿದ್ರಿ. ಒಟ್ಟ ಏನ್ ಕೆಲಸನ ಮಾಡಿಲ್ಲ, ಅದೇನ್ ಡೂಪ್ಲಿಕೇಟ್ ಏನ್ ನಂಬರ್ ಗೊತ್ತಿಲ್ಲ. ಒಟ್ಟ ಕೆಲಸನ ಮಾಡಿಲ್ರಿ. ಒಟ್ಟ ನೀವ್ ಎಷ್ಟು ಎಕರೆ ಭತ್ತ ಬೆಳೆದ್ರಿ? ದೀಡ್ ಎಕರೆ ಮಾಡಿವ್ರಿ. ಯಾರದು ಜಮೀನ್? ಯಾರದು? ಇಲ್ಲಿ ಆಂಧ್ರದವ್ರದ್ರಿ, ನೋಡೋಟ್ ಕ್ಯಾಂಪ್ ನವ್ರದ ಹೊಲರಿ. ನೀವು? ನಾವು ರೈತರಿ. ನಾವು ಅಲ್ಲ, ನೀವು ಲೀಸ್ ಮಾಡಿ? ಲೀಸ್ ಮಾಡಿವ್ರಿ. ಈಗ ನಿಮ್ಗೆ ಎಷ್ಟು ಲಾಸ್ ಆಗಿದೆ? ಈಗ ಒಂದ್ 60,000 ಲಾಸ್ ಆಗಿದ್ರಿ. ಹೌದಾ? ಈಗ ಗೊಬ್ಬರದ ಈಗ ಐದು ಔಷಧ ಹೊಡೆದ್ರಲ್ಲ, ಯಾವ್ದದ ಔಷಧ? ಕೆಲಸ ಮಾಡಿಲ್ರಿ. ಈಗ ಏನಾಗಿದೆ ನಿಮ್ಮ ಜಮೀನಿಗೆ? ಅದೆಲ್ಲ ಸತ್ತೋಗಿದ್ರಿ. ಬೆಳೆ ಲಾಸ್ ಆಗಿದ್ರಿ. ಬೆಳೆ ಲಾಸ್ ಆಗಿದೆ. ಈಗ ಯಾವ ಅಂಗಡಿ ಅದು? ಅಮೋಘ ಸಿದ್ದೇಶ್ವರ. ಅಮೋಘ ಸಿದ್ದೇಶ್ವರ. ಮತ್ತೆ ಈಗ ಏನ ಕೇಳಿದ್ರೆ ಏನಂದ್ರ ಅವ್ರು? ಅವ್ರು ಮೇಳವ್ರ ಬರಲು ಪರಿಹಾರ ಕೊಡ್ತು ಹಂಗ ಅಂತಾರ್ರಿ. ಯಾರವ್ರು? ಎಣ್ಣೆ ಕಂಪ್ನಿಯವ್ರಿ. ಯಾರವ್ರಿ? ಮಂದೋರ್ ಯಾರು? ಆತ ಮಲಯನ ಅಂತಾರ್ರಿ. ನೀವ್ ಯಾವಾಗ ಹೋಗಿದ್ರಿ? ನಿನ್ನೆ ಹೋಗಿದ್ರು. ನಿನ್ನೆ ಕೇಳಿದ ಸಲಗೆ ಅವ್ರು ಬರ್ಲು ಕರೆಸ್ತು. ಈಗ ವಾರ ಆಯ್ತ್ರಿ ಅಂಬಕ್ ಹಂಗೆ ಹಿಂಗೆ ಹೇಳ್ತಾನ್ರಿ. ಮತ್ತೆ ನಿಮಗೆ ದಿಕ್ಕ ಯಾರೀಗ? ನಿಮ್ಗೆ ನಷ್ಟ ಆಗಿದಿಲ್ಲ? ನಷ್ಟ ಆಗಿದ್ರಿ. ಮತ್ತೆ ಅದಕ್ಕೆ ಎಣ್ಣೆ ಕುಡಿಯೋದ ಪರಿಸ್ಥಿತಿ ಬಂದ್ರ ನಮ್ಗೆ. ಹೌದಾ? ಅಲ್ಲ, ಮತ್ತೆ ಈ ರೀತಿ ಅಂದ್ರೆ ಚೀಟಿ ಕೊಟ್ಟಿದಾರ? ಚೀಟಿ ಕೊಟ್ಟದ್ರಿ. ಡೂಪ್ಲಿಕೇಟ್ ಬಿಲ್ ಕೊಟ್ರ? ಡೂಪ್ಲಿಕೇಟ್ ಬಿಲ್ ಕೊಟ್ರಿ. ಈಗ ಡೂಪ್ಲಿಮೆಂಟ್ ಆ ರೀತಿ ಕೊಡಬಾರ್ದಲ್ಲ. ಮತ್ತೆ ಡಿಬ್ಲು ನಮ್ಗೆ ಗೊತ್ತಾಗಲ್ರಿ, ಹಂಗಾಗಿ ಡಿಬ್ಲು ಕೊಟ್ಟರು. ಅಂದ್ರೆ ನೀವು ಅಮಾಯಕರು ಇದ್ರಿ, ರೈತರು ಇದ್ರಿ, ನಿಮ್ಮನ್ನ ಯಾರು ಕೇಳಲ್ಲ ಅಂತೇಳಿ ನಾವು ನೆಪ್ಪಟ್ರಿ. ಏನ್ ಶಾಲೆ ಗೊತ್ತಿಲ್ಲ. ಮಧುಗಿರಿ ಪಟ್ಟಣದ ಶ್ರೀ ರಾಘವೇಂದ್ರ ಬಡಾವಣೆಯ ಶ್ರೀ ಶೃಂಗೇರಿ ಶಂಕರ ಮಠದ ಆವರಣದಲ್ಲಿ ಶ್ರೀ ಶಂಕರ ಸೇವಾ ಸಮಿತಿ ವತಿಯಿಂದ ನಿರ್ಮಿಸಿರುವ ನೂತನ ಶ್ರೀ ಶಂಕರ ಸಮುದಾಯ ಭವನ ಉದ್ಘಾಟನಾ ಸಮಾರಂಭ 18 ಶುಕ್ರವಾರ ನಡೆಯಲಿದೆ ಎಂದು ಶ್ರೀ ಶಂಕರ ಸೇವಾ ಸಮಿತಿ ಅಧ್ಯಕ್ಷ ಬಿಆರ್ ಸತ್ಯನಾರಾಯಣ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ದಕ್ಷಿಣಂನಾಯ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶ್ರೀ ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಯವರು ಸಮುದಾಯ ಭವನವನ್ನ ಉದ್ಘಾಟಿಸಲಿದ್ದಾರೆ. 17 ಗುರುವಾರ ಸಂಜೆ ಗುರುಪ್ರಾರ್ಥನೆ, ಗಣಪತಿ ಪೂಜೆ, ಪುಣ್ಯಾಹ, ಕಳಸ ಸ್ಥಾಪನೆ, ವಾಸ್ತು ರಾಕ್ಷೋಘ್ನ ಹೋಮ, ನಂತರ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ. 18 ಬೆಳಿಗ್ಗೆ ಗುರುಪ್ರಾರ್ಥನೆ, ಅಭಿಷೇಕ, ಗಣಪತಿ ಪೂಜೆ, ಸಹಸ್ರ ಮೋದಕ ಗಣಪತಿ ಹೋಮ, ನಂತರ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ ಎಂದು ಕಾರ್ಯಕ್ರಮಕ್ಕೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ, ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಹಾಗೂ ಮಾಜಿ ಶಾಸಕ ಎಂಬಿ ವೀರಭದ್ರಯ್ಯ, ಹೈಕೋರ್ಟ್ ನ್ಯಾಯಾಧೀಶರಾದ ಫಣೀಂದ್ರ ಮತ್ತು ಕುಮಾರ್ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಒಂದು ಋತ್ವಿಕ್ ವರ್ಗದ ಒಂದು ನೆರವಿನಿಂದ ಆ ದೇವತಾ ಕಾರ್ಯಕ್ರಮಗಳು ಹೋಮಾದಿಗಳು ಆರಂಭ ಆಗ್ತಾ ಇದೆ. 18 ಸಾಯಂಕಾಲ 6 ಸರಿಯಾಗಿ ಜಗದ್ಗುರುಗಳು ವಿದುಶೇಖರ ಭಾರತಿ ಮಹಾಸ್ವಾಮೀಜಿಗಳು ಪುರ ಪ್ರವೇಶನ ಮಧುಗಿರಿ ಪ್ರವೇಶನ ಮಾಡ್ತಾ ಇದ್ದಾರೆ. ಅಲ್ಲಿನ 6 ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಒಂದು ಪುರ ಪ್ರವೇಶ ಮಾಡಿ ಎರಡು ದೇವಾಲಯಗಳಿಗೂ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಆ ದಿನ ಇದೆ. ಆ ದಿನ ಆ ಎರಡು ದೇವಸ್ಥಾನಗಳ ಭೇಟಿಯ ನಂತರ ನಮ್ಮ ಏನ್ ಶಂಕರ ಸಮುದಾಯ ಭವನ ಇದೆ ಅಲ್ಲಿಗೆ ನೇರವಾಗಿ ಅವರು ಮೆರವಣಿಗೆ ಮೂಲಕ ವಾದ್ಯ ಸಹಿತ ಋತ್ವಿಕ್ವರಗಳ ಒಂದು ವೇದಘೋಷದ ಸಹಿತ ಎಲ್ಲ ಮಾತೆಯರು ಒಂದು ಪೂರ್ಣ ತುಂಬ ಸ್ವಾಗತವನ್ನು ಹೇಳಿ ನಂತರ ಮೆರವಣಿಗೆಯಲ್ಲಿ ಅವರು ಸಮುದಾಯ ಭವನಕ್ಕೆ ತೆರಳುತ್ತಾರೆ. ಅಲ್ಲಿ ಅಲ್ಲಿನ ಸಮುದಾಯ ಭವನ ಉದ್ಘಾಟನೆ ಸಂಜೆ 6:30 ಅಥವಾ 7 ಅಲ್ಲಿ ಸಮುದಾಯ ಭವನ ಉದ್ಘಾಟನೆ ಆಗುತ್ತೆ. ಅನಂತರ ಧೂಳಿ ಪಾತ್ ಪೂಜೆ ಆಗುತ್ತೆ ಗುರುಗಳಿಗೆ. ಅದಾದ ನಂತರ ಒಂದು ಸಭಾ ಕಾರ್ಯಕ್ರಮ ಇರುತ್ತೆ. ಗುರುಗಳ ಒಂದು ನಾವು ಸ್ವಾಗತ ಕೋರಿ ಅವರಿಂದ ಒಂದು ಆಶೀರ್ವಚನ ಒಂದು ನಾವು ಬೇಡ್ತೇವೆ. ಅದಾದ ನಂತರ ನಮ್ಮ ಸಮಿತಿ ವತಿಯಿಂದ ಅವರಿಗೆ ನಂತರ ಚಂದ್ರಮೌಳೇಶ್ವರ ಸ್ವಾಮಿ ಪೂಜೆ ಒಂದು ಅಲ್ಲೇ ನೆರವೇರಿಸುತ್ತೆ. ಈ ಚಂದ್ರಮೌಳೇಶ್ವರ ಸ್ವಾಮಿ ಪೂಜೆ ನೆರವೇರಿಸತಕ್ಕಂಥದ್ದು ನಮ್ಮ ಮಧುಗಿರಿಯ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಕಾರಣ ಯಾಕೆಂದ್ರೆ ಅದು ಶೃಂಗೇರಿ ಪೀಠದಲ್ಲಿ ನಡೀತಕ್ಕಂಥದ್ದು ಆ ಸಂಪ್ರದಾಯ. ಆಲದ ಕೊಂಬೆ ಅಮ್ಮನವರ ಬಾರೆ ದೇವಸ್ಥಾನ ಅನುಭವದಲ್ಲಿರುವ 12 ಭೂಮಿಯನ್ನ ನ್ಯಾಯಾಲಯದ ಕಟ್ಟಡಕ್ಕೆ ಹಾಗೂ ಬೇರೆಯವರಿಗೆ ನೀಡುತ್ತಿರುವುದನ್ನ ವಿರೋಧಿಸಿ 33 ಗ್ರಾಮಗಳ ಭಕ್ತಾದಿಗಳು ಆಲದ ಕೊಂಬೆ ಅಮ್ಮನವರ ದೇವಾಲಯ ಮುಂದೆ ಸಭೆಯನ್ನ ನಡೆಸಿದ್ದಾರೆ.
ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಪುರಾತನ ಕಾಲದಿಂದಲೂ ಸಹ ಈ ಭಾಗದಲ್ಲಿನ ಜನರು ಈ ದೇವಾಲಯದಲ್ಲಿ ಪೂಜೆ ಸಲ್ಲಿಸುತ್ತಿದ್ದು ತಮ್ಮದೇ ಆದಂತಹ ಧಾರ್ಮಿಕ ಭಾವನೆಗಳ ಜೊತೆಯಲ್ಲಿ ಸಾಗುತ್ತಿದ್ದಾರೆ. ಹಬ್ಬ ಹರಿದಿನ ಜಾತ್ರೆಗಳನ್ನು ಇಲ್ಲಿ ಮಾಡುತ್ತಿದ್ದು ದೇವಾಲಯಕ್ಕೆ ಜಾಗವನ್ನು ಉಳಿಸುವಂತಹ ಕೆಲಸಕ್ಕೆ ಖಂಡಿತವಾಗಿಯೂ ಬದ್ಧವಾಗಿದ್ದು ಟ್ರಸ್ಟ್ ರಚನೆ ಮಾಡಿ ಅದರ ಮೂಲಕ ದೇವಾಲಯಕ್ಕೆ ಅಗತ್ಯವಿರುವಂತಹ ಭೂಮಿಯನ್ನ ಸರ್ಕಾರದ ಜೊತೆಯಲ್ಲಿ ಮಾತನಾಡಿ ದೇವಾಲಯಕ್ಕೆ ಬಿಡುತ್ತೇವೆ ಎಂದು ತಿಳಿಸಿದರು. ಅಲ್ಲಿ ಕ್ವಾರ್ಟರ್ಸ್ ಬೇರೆ ಅಲ್ಲಿ ಕೆರೆಗಳು ಕಟ್ಟಿರೋದ್ರಿಂದ ನಮಗೆ ಹೊರಗಡೆ ಏನಾದ್ರು ಹತ್ತೆ ಕೃಷಿ ಪ್ರಸ್ತಾವನೆ ಕೊಟ್ಟಿದ್ದೇವೆ. ನಾವು ಅವರಿಗೆ ಮೂರು ಕಡೆ ಅವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ರೇಣುಕಾ ಪ್ರಸಾದ್ ಮಾತನಾಡಿ, ಮೂರು ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ನಡೆಯುತ್ತಿದ್ದು 33 ಹಳ್ಳಿಯ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಹಾಗಾಗಿ ಈ ಜಾಗವು ಧಾರ್ಮಿಕ ಪರಂಪರೆಯಿಂದ ಕೂಡಿದ್ದು ಈ ಜಾಗವನ್ನು ದೇವಾಲಯಕ್ಕೆ ಬಿಡಬೇಕು ಎಂದು ಮನವಿ ಮಾಡಿದ್ರು. ಸಭೆಯಲ್ಲಿ ಉಚ್ಚಪ್ಪಾಜಿ ಅರಸ್ ಸೇರಿದಂತೆ 33 ಹಳ್ಳಿಯ ಗ್ರಾಮಸ್ಥರು, ಭಕ್ತರು, ಹಲವು ಸಮುದಾಯದ ಮುಖಂಡರುಗಳು ಭಾಗಿಯಾಗಿದ್ದರು. ರಂಗನಾಥ್, ಅಮೋಕ್ ಟಿವಿ, ಕುಬ್ಬಿ. ಗೌರಿಬಿದನೂರು ಸರ್ಕಾರಿ ನೌಕರರ ಚುನಾವಣೆ ಅಂಗವಾಗಿ ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ವಿಭಾಗದಿಂದ ನಿರ್ದೇಶಕರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಗೌರಿಬಿದನೂರು ಶಾಖೆಯ 2024 2029 ಅವಧಿಗೆ ಪ್ರಾಥಮಿಕ ಶಾಲಾ ವಿಭಾಗದ ನಿರ್ದೇಶಕ ಸ್ಥಾನಕ್ಕೆ ಶಿಕ್ಷಕರಾದ ಎನ್ಆರ್ ಮಂಜುನಾಥ್, ಬಿ ಸಂಜೀವರಾಯಪ್ಪ, ಡಿ ಶಿವಶಂಕರ್ ನಾಮಪತ್ರ ಸಲ್ಲಿಸಿದರು. ಶಿಕ್ಷಕರಾದ ಎನ್ಆರ್ ಮಂಜುನಾಥ್ ಅವರು ಮಾತನಾಡಿ, ನಿಸ್ವಾರ್ಥ ಸೇವೆ, ನಿಷ್ಪಕ್ಷಪಾತ ಸಂಘಟನೆ, ಶಿಕ್ಷಕರ ಸೇವೆ ಮಾಡುವ ಧ್ಯೇಯೋದ್ದೇಶಗಳೊಂದಿಗೆ ನಾವುಗಳು ಸ್ಪರ್ಧಿಸುತ್ತಿದ್ದು ತಮ್ಮೆಲ್ಲರ ಅತ್ಯಮೂಲ್ಯವಾದ 3 ಮತಗಳನ್ನು ಕೊಟ್ಟು ಮತ್ತು ಕೊಡಿಸುವುದರ ಮೂಲಕ ನಮ್ಮನ್ನು ಜಯಶೀಲರನ್ನಾಗಿ ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ನಾವು 3 ಜನ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದೇವೆ. ಒಟ್ಟು ನಮ್ಮ ಪ್ರಾಥಮಿಕ ಶಿಕ್ಷಣ ವಿಭಾಗಕ್ಕೆ 3 ಸೀಟುಗಳ ಲಭ್ಯತೆ ಇದ್ದು ನಾವು 3 ಜನ ಅಧಿಕೃತ ಅಭ್ಯರ್ಥಿಗಳಾಗಿ ನಮ್ಮ ಪತ್ರವನ್ನು ಈ ದಿನ ಈ ಒಂದು ಕಚೇರಿ ಸಲ್ಲಿಸಿದ್ದೇವೆ. ನಮ್ಮ ಒಂದು ಉದ್ದೇಶ ಈ ಚುನಾವಣೆಯಲ್ಲಿ ಗೆದ್ದು ಏನು ತಾಲೂಕಿನಲ್ಲಿರ್ತಕ್ಕಂಥ 839 ಜನ ನಮ್ಮ ಒಂದು ಶಿಕ್ಷಕ ಬಂಧುಗಳಿದ್ದಾರೆ, ಅವರಿಗೆ ನ್ಯಾಯಯುತವಾಗಿ ಇರತಕ್ಕಂಥ ಕೆಲವು ಬೇಡಿಕೆಗಳನ್ನು ಈಡೇರಿಸೋದು, ಕಾಲಕಾಲಕ್ಕೆ ಅವರ ಒಂದು ವೇತನವನ್ನು ಮಾಡ್ತಕ್ಕಂಥದ್ದು, ಮತ್ತು ಏನು ವೈದ್ಯಕೀಯ ಮರುವೆಚ್ಚದ ಬಿಲ್ಲುಗಳಿದೆ ಅದಕ್ಕೆ ಕಾಲಕಾಲಕ್ಕೆ ಅನುದಾನವನ್ನು ತಂದು ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಮತ್ತು ಏನು ಒಂದು NPS ನೌಕರಿದ್ದಾರೆ, ಮುಖ್ಯವಾಗಿ ಅವರು ಪಾಪ NPS ನೌಕರು ಅಂತ ಬಿಟ್ಟು ಅವ್ರು ಕರೀತಾರೆ, ಅವ್ರಿಗೆ ನಿವೃತ್ತಿ ಆದಾಗ ಪಿಂಚಣಿ ಸೌಲಭ್ಯ ಇರೋದಿಲ್ಲ, ಹಾಗಾಗಿ ಅದು ಪ್ರಮುಖವಾಗಿರ್ತಕ್ಕಂಥ ಒಂದು ಬೇಡಿಕೆ. ಆ ಒಂದು ಬೇಡಿಕೆಯನ್ನು ಈ ಒಂದು ಚುನಾವಣೆ ಆಗಿದ ತಕ್ಷಣ ರಾಜ್ಯ ಮಟ್ಟದಲ್ಲಿ ಯಾರು ರಾಜ್ಯಾಧ್ಯಕ್ಷರಿಗೆ ಆಯ್ಕೆ ಆಗ್ತಾರೋ ಅವರ ಒಂದು ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡು ಅವರಿಗೆ NPSಯಿಂದ OPSಗೆ ಅವ್ರು ಮಾಡಿಸ್ಬೇಕು. ಯಾಕಂದರೆ ಅವ್ರನ್ನ ನಂಬ್ಕೊಂಡಿರ್ತಕ್ಕಂಥ ಕುಟುಂಬ ಸದಸ್ಯರು ಇರ್ತಾರೆ, ಅವ್ರಿಗೂ ನ್ಯಾಯವನ್ನು ಕಲಿಸ್ಬೇಕು, ಅವ್ರ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಪ್ರಮುಖ ಬೇಡಿಕೆ. ಇನ್ನು ಆರೋಗ್ಯ ಒಂದು ಸಂಜೀವಿನಿ ಅಂತ ಹೇಳ್ಬಿಟ್ಟು ಏನಿದೆ, ಯಾಕಂದರೆ ನಮ್ಮ ಒಂದು ನೌಕರರು ನಾನಾ ರೀತಿಯಾಗಿರ್ತಕ್ಕಂಥ ಕಾಯಿಲೆಗೆ ಒಂದು ಕೆಲಸ ಒತ್ತಡ ನಡುವೆ ತುತ್ತಾದಾಗ ಅವರಿಗೆ ಅತಿ ತುರ್ತಾಗಿ. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಸಿಕೆ ಅಂಬರೀಶ್, ಆರ್ ಕದಿರಪ್ಪ, ಆರ್ ಹನುಮಂತಯ್ಯ, ಗಂಗರಾಜು, ರಘುನಾಥ್, ಹರೇಚಂದ್ರ, ನರಸಿಂಹಯ್ಯ, ಬ್ರಹ್ಮದೇವ್, ತಿಮ್ಮಯ್ಯ, ಚಿಕ್ಕನಾಗಪ್ಪ ಮತ್ತು ವೆಂಕಟೇಶ್ ಮುಂತಾದವರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಘ್ ನ್ಯೂಸ್, ಗೌರಿಬಿದನೂರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಹಾಗೂ ಶಾಸಕ ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಗಲಭೆಗಳನ್ನ ಮಾಡಿದ್ದವರ ಕೇಸ್ ವಾಪಸ್ ಪಡೆದ ವಿಚಾರವಾಗಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡುತ್ತಿದೆ, ಎಸ್ಐಟಿಯನ್ನ ಬಳಸಿಕೊಂಡು ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಕೇಸ್ಗಳನ್ನ ಹಾಕಿಸುತ್ತಿದ್ದಾರೆ. ಸಿಎಂ ತಪ್ಪು ಮಾಡಿ ಈಗಾಗಲೇ ಮೂಡಾದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ನಾನು ಕಳಂಕಿತ ಅಂತ ಎಲ್ಲರನ್ನ ಕಳಂಕಿತ ಮಾಡುವ ಪರಿಸ್ಥಿತಿ ಬೇಡ, ದಯವಿಟ್ಟು ಕೋಮು ಪ್ರೇರಿತ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರನ್ನ ಬಿಡಬೇಡಿ ಎಂದ ಅವರು, ಮಾಜಿ ಶಾಸಕ ವೆಂಕಟರಮಣಯ್ಯ ವಿರುದ್ಧ ಮಾತನಾಡಿ, ಮಾಜಿ ಶಾಸಕರು ಅಭಿವೃದ್ಧಿಗೆ ಅಡ್ಡಗಾಲು ಹಾಕುತ್ತಿದ್ದಾರೆ, ಕ್ಷೇತ್ರಕ್ಕೆ ಬರುವ ಅನುದಾನಗಳಿಗೆ ಇಲ್ಲಿಗೆ ಕೊಡಬೇಡಿ ಅಂತ ಸಂಬಂಧಪಟ್ಟ ಮಂತ್ರಿಗಳಿಗೆ ಪತ್ರ ಕೊಡ್ತಿದ್ದಾರೆ, ತಾಲೂಕಿಗೆ ಜಿಲ್ಲಾಸ್ಪತ್ರೆ ಬೇಡ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮನೆಗೆ ಹೋಗ್ತೀರಾ, ಇಲ್ಲಿ ಬೇಡ ಆಸ್ಪತ್ರೆ ಅಂತ ಹೇಳ್ತೀರಾ, ನಿಮ್ಮ ಹೆಸರನ್ನೇ ಹಾಕಿಕೊಳ್ಳಿ, ನಿಮಗೆ ನಾವು ಸಹಕಾರ ಕೊಡ್ತೀವಿ, ದಯವಿಟ್ಟು ಜಿಲ್ಲಾಸ್ಪತ್ರೆಗೆ ತಡೆ ಮಾಡಬೇಡಿ ಅಂತ ಟೀಕಿಸಿದರು. ನೀವೇನೋ ತಪ್ಪು ಮಾಡಿ ಸಿಗಾಕೋಗ್ತಿದ್ದೀರಾ,
ನಾನ್ ಕಳಂಕಿತ ಅಂತ ಹೇಳಿ ಎಲ್ಲಾರು ಕಳಂಕಿತ ಮಾಡುವಂತ ಪರಿಸ್ಥಿತಿ ಬೇಡ. ದಯವಿಟ್ಟು ಈ ಒಂದು ಕೋಮು ಗಲಭೆಗಳಿಗೆ ಪ್ರೇರಣೆ ನೀಡುವಂತ ರೀತಿ ಕೋಮು ಪ್ರೇರಿತ ಪ್ರಕರಣಗಳು ಎರಡು ಕಡೆ ಮಾಡಿದ್ರೆ ಎರಡು ಕಡೆ ಮಾಡಿ, ಎರಡು ಕಡೆ ಬಿಡಿ. ಸಿ ಯಾರೇ ಆಗ್ಬೋದು, ವಿ ಹ್ಯಾವ್ ಅ ರೈಟ್ ಟು ಪ್ರಾಕ್ಟೀಸ್ ಅವರ್ ಓನ್ ರಿಲಿಜನ್. ಅದು ನಮಗೆ ಸಂವಿಧಾನ ಕೊಟ್ಟಿರುವಂತ ಹಕ್ಕು. ಅದೇ ರೀತಿಯಲ್ಲಿ ನಮ್ಮ ದೇಶದ ಅಖಂಡತೆ ಬಗ್ಗೆ, ದೇಶದ ಬಗ್ಗೆ ಮಾತಾಡೋವನ್ನ ನಾವು ಪ್ರೊಟೆಕ್ಟ್ ಮಾಡುವಂಥದ್ದು ತಪ್ಪು. ದೇಶ ಧರ್ಮಕ್ಕಿಂತ ಮೊದಲು ದೇಶವನ್ನು ಉಳಿಸೋ ಕೆಲಸ ಮಾಡಿ, ಆಮೇಲೆ ಧರ್ಮ ಉಳಿಸೋ. ಧರ್ಮ ನಮ್ಮನ್ನ ಕಾಪಾಡುತ್ತೆ. ಬಟ್ ದೇಶ ಒಡೆಯುವಂಥವ್ರಿಗೆ ದಯವಿಟ್ಟು ಸಹಕಾರ ಕಾಂಗ್ರೆಸ್ ಸರ್ಕಾರ ನೀಡಬಾರ್ದು. ಯಾರಿದೆ ಟ್ರೈಲ್ ಆಗಲಿ ಬಿಡಿ, ಕೇಸ್ ಆಗಿದೆ ಟ್ರಯಲ್ ಆಗಲಿ, ಕೋರ್ಟಲ್ಲಿ ನಿರಪರಾಧಿ ಆಗಲಿ, ಏನಕ್ಕೆ ನೀವು ಪ್ರಕರಣವನ್ನೇ ಕೈ ಬಿಡುವಂತ ಕೆಲಸ ಮಾಡ್ತೀರಾ? ದಯವಿಟ್ಟು ಈ ಪ್ರಕರಣಗಳು ಮಾಡಬೇಡಿ. ಯಾವುದೇ ಸರ್ಕಾರ ಬಂದರೂ ಈ ಸರ್ಕಾರ ಒಂದು ತಪ್ಪು ಹಾದಿ, ಕೆಟ್ಟ ಹಾದಿ ತೋರಿಸ್ತಾ ಇದೆ ದ್ವೇಷದ ರಾಜಕಾರಣಕ್ಕೆ. ದಯವಿಟ್ಟು ಆಡಬೇಡಿ. ಯಾವುದು ಆಂಧ್ರ ಅಲ್ಲಿ ಇವ್ರು ಬಂದ್ರೆ ಆ ಸಿಎಂ ನೊಳಗೆ ಕಳಿಸೋದು, ಅವ್ರು ಬಂದ್ರೆ ಈ ಸಿಎಂ ನೊಳಗೆ ಕಳಿಸೋದು, ಇದು ನಮಗೆ ಬೇಡ. ದಯವಿಟ್ಟು ಕರ್ನಾಟಕದ ಜನತೆ ಅಂತವರಲ್ಲ, ಕರ್ನಾಟಕದ ಜನತೆ ಪ್ರಬುದ್ಧ ಜನತೆ, ತಪ್ಪು ಮಾಡಿರೋರ್ಗೆ ಮಾತ್ರ ಶಿಕ್ಷೆ ಆಗಲಿ. ದಯವಿಟ್ಟು ಈ ರೀತಿ ದ್ವೇಷದ ರಾಜಕಾರಣ ಬೇಡ. ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನ ಸಿಂಗನಾಯಕನಹಳ್ಳಿಯ ಯಡಿಯೂರಪ್ಪ ನಗರದಲ್ಲಿ ನಡೆದಿದೆ. ದಂಪತಿ ಮತ್ತು ಇಬ್ಬರು ಮಕ್ಕಳು ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ರಾಚೇನಕುಂಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅವಿನಾಶ್, ಮಮತಾ ಮತ್ತು ಇಬ್ಬರು ಮಕ್ಕಳು ಮೃತ ದುರ್ದೈವಿಗಳಾಗಿದ್ದಾರೆ. ಮೊದಲಿಗೆ ಮಕ್ಕಳಿಗೆ ನೇಣನ ಬಿಗಿದು ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿರೋ ಗುಲ್ಬರ್ಗಾ ಮೂಲದ ಕುಟುಂಬದ 5 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ರು. ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿದ್ರು. ಈ ಘಟನೆ ನಮಗೆ ಶಾಕ್ ನೀಡಿದೆ. ಸ್ವಂತ ಕ್ಯಾಬ್ ಹೊಂದಿದ್ದು ಓಲಾ ಮತ್ತು ಊಬರ್ಗೆ ಅಟ್ಯಾಚ್ ಮಾಡಿ ಕೆಲಸ ಮಾಡ್ತಿದ್ರು. ಕಳೆದ 1 ವಾರದ ಹಿಂದೆ ನಮ್ಮ ಮಾವನಿಗೆ ಕರೆ ಮಾಡಿ ಕ್ರೆಡಿಟ್ ಕಾರ್ಡ್ಗೆ ಹಣ ಬೇಕು ಎಂದು ಕೇಳಿದ್ರು. ನನ್ನ ಪ್ರಕಾರ ಹಣಕಾಸಿಗೆ ಸಂಬಂಧಿಸಿದಂತೆ ಆಗಿರಬಹುದು ಎನ್ನುವ ಶಂಕೆ ಇದೆ ಎಂದು ಅವಿನಾಶ್ ಸಂಬಂಧಿ ದತ್ತು ರಾಥೋಡ್ ದೂರು ನೀಡಿದ್ದಾರೆ. ನಮ್ಗೆ ಈ ತರ ನ್ಯೂಸ್ ಬಂದಿದೆ. ಸೊ ಅದು ನಮಗೂ ಗೊತ್ತಿಲ್ಲ. ನನ್ಗೆ ಇವಾಗ ಇನ್ಫಾರ್ಮೇಶನ್ ಒಂದು ಸಿಕ್ಕಿದ ಪ್ರಕಾರ ಏನಂದ್ರೆ, ಏನೋ ಒಂದು 8 ಡೇಸ್ ಇದೆ ಕ್ರೆಡಿಟ್ ಕಾರ್ಡ್ಗೆ ಏನೋ ಅಮೌಂಟ್ ತುಂಬೋದಿದೆ ಅಂತೇಳಿ ಅವರು ನಮ್ಮ ಮಾಮೋರಿಗೆ, ನಮ್ಮ ಚಿಕ್ಕ ಮಾಮೋರಿಗೆ ಕಾಲ್ ಮಾಡಿದ್ರಂತೆ, ಅದ್ರ ಬಗ್ಗೆ ತಿಳಿಸಿದ್ರಂತೆ. ಸೊ ಅವ್ರು ಏನ್ ಹೇಳ್ತಾ ಇದ್ರೆ, ಅದನ್ನೇ ಏನಾದರೂ ಇಟ್ಟು ಯಾರಾದರೂ ಅವರಿಗೆ ಸ್ವಲ್ಪ ಏನಾದರೂ ಪ್ರೆಷರ್ ಹಾಕಿರ್ಬೋದಾ, ಅದು ಅವನ್ ಸರ್ ಅವ್ರು ಹೇಳ್ತಾ ಇದ್ದಾರೆ. ನಮ್ಗೆ ಇಲ್ಲ ಇಲ್ಲ ಸರ್, 6 ವರ್ಷ ಆಯ್ತು ಸರ್ ಅವರಿಗೆ ಮದುವೆ ಆಗಿ. ಇಲ್ಲಿವರೆಗೂ ನಾವು ಯಾವುದೇ ಕೌಟುಂಬಿಕ ಅವ್ರ ಕಲೆಗಳನ್ನು ಎಲ್ಲೂ ಮುಡಿಲ್ಲ. ತುಂಬಾ ಚೆನ್ನಾಗೇ ಇರ್ತಿದ್ರು. ಇವನ್ ನಾನು ಎಲೆಕ್ಟ್ರಾನಿಕ್ ಸಿಟಿಯಲ್ಲೇ ಇರೋದು. ಸೊ ಅಲ್ಲಿ ಅವ್ರು ಬರ್ತಾ ಇದ್ರು ಪದೇ ಪದೇ, ನಾವು ನಮ್ಮ ಫ್ರೆಂಡ್ ರಾಕೇಶ್ ಅಂತ ಇಬ್ರು ಅಕ್ಕಪಕ್ಕನೇ ಇರ್ತೀವಿ. ಸೊ ಅಲ್ಲೇ ಬರ್ತಾ ಇದ್ದಿದ್ರು. ಲಾಸ್ಟ್ ಒಂದು 8-10 ಡೇಸ್ ಹಿಂದೆನೆ ಬಂದು ನಮ್ಮ ಜೊತೆ ಊಟ ಮಾಡಿ ಹೋಗಿದ್ರು, ಮತ್ತೆ ಅಲ್ಲೇ ಕೆಲಸ ಮಾಡಿದ್ರು. ಇವತ್ತು ಮಾರ್ನಿಂಗ್ ನಾನು ಅವರಿಗೆ ಕಾಲ್ ಮಾಡಿದ್ದೆ 9 ಗಂಟೆಗೆ. ನಿಮ್ಮ ಜೊತೆ ಸಿಕ್ಕಾಗ ಏನಾದರೂ? ಇಲ್ಲ ಇಲ್ಲ, ಏನಿಲ್ಲ. ನಮ್ಗೆ ಇವನ್ ನಮ್ಗೆ ಯಾವುದೇ ಹಣಕಾಸಿನ ಸಮಸ್ಯೆ ಇದೆ, ನಮ್ಗೆ ಹಣ ಬೇಕಂದ್ರೆ 1 ರೂಪಾಯಿನೂ ನಮ್ಗೆ ಕೇಳಿರಲಿಲ್ಲ. ಅದು ಏನಿಲ್ಲ. ಅದು ಆತರ ಏನಾದ್ರು ಇದ್ರೆ ನಮಗೂ ಒಂದು ಕ್ಲೂ ಬರ್ತಿತ್ತು, ಹೌದು ಏನೋ ಹಣಕಾಸಿನ ಪ್ರೆಷರ್ ಇಂದ ಯಾರಾದರೂ ಅವರಿಗೆ ಇದು ಮಾಡಿದ್ದಾರೆ ಅಂದ್ ಅದರಿಂದನೇ ಅದೇ ಒಂದು ಸಮಸ್ಯೆಯಿಂದ ಅವ್ರು ಏನಾದ್ರೂ ಈ ತರ ಡಿಸಿಷನ್ ತಗೊಂಡ್ರೆ ಅಂತ ಅರ್ಥ ಆಗುತ್ತೆ. ಬಟ್ ಇಲ್ಲಿವರೆಗೂ ನಮ್ಗೆ ಯಾವ್ದೇ ಏನು ಇದು ಇಲ್ಲ. ಇಬ್ರು ಮಕ್ಕಳಿದ್ದಾರೆ, ಇಬ್ರು ಹೆಣ್ಮಕ್ಳು. ಅವ್ರ ಹೆಸರು ಒಬ್ಳು ಇದು ರಾಧಿಕಾ, ಇನ್ನು ಇನ್ನೊಬ್ಳ ಹೆಸರು ಸ್ವೀಟು ಅಂತೇಳಿ ನಾವು ನಿಕ್ ನೇಮ್ ಅಂತೇಳಿ ಕರಿತೀವಿ. ಸೊ ಇಬ್ರು ಮಕ್ಕಳು, ಒಬ್ರು ಸ್ಕೂಲಿಗೆ ಹೋಗ್ತಿದ್ರು, ಇಲ್ಲೇ ಸ್ಕೂಲಿಗೆ ಹಾಕಿದ್ರು, ಸ್ಕೂಲಿಗೆ ಹೋಗ್ತಿದ್ರು. ಕ್ಯಾಬ್ ಇಲ್ಲಿ ಬೆಂಗಳೂರು, ಆಲ್ ಓವರ್ ಬೆಂಗಳೂರು. ಮತ್ತೆ ಹೊರಗಡೆ ಏನಾದ್ರು ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.